ಕೊಬ್ಬರಿ ಖರೀದಿ ಮಾಡಿದ ಲೋಪದೋಷ ಸಹಜವಾಗಿದೆ, ಇಲ್ಲ ಅಂತ ನಾನೇ ನೀಡೋದಿಲ್ಲ. ಸಚಿವರು ಅದರ ಬಗ್ಗೆ ಸುದೀರ್ಘವಾಗಿ ಸಭೆಯಲ್ಲಿ ಹೇಳಿದ್ದಾರೆ. ಏನ್ ರಿಸ್ಟ್ರಿಕ್ಷನ್ ಇದೆ ಅಂದ್ರೆ 3 ತಿಂಗಳು 4 ತಿಂಗಳು ಖರೀದಿ ಬೇಡ, ಹೋಲ್ ಇಯರ್ ಖರೀದಿ ಮಾಡಲಿ. ಓಕೆ, ಅದರಿಂದ ಏನಾಗ್ತದೆ, ವರ್ತಕರು ಪ್ರಿವೆಂಟ್ ಆಗ್ತಾರೆ, ಇಲ್ಲಾಂದ್ರೆ ವರ್ತಕರು ಖರೀದಿ ಮಾಡಿ ಸ್ಟಾಕ್ ಮಾಡಿ ಇಟ್ಕೊಂಡು ಮತ್ತೆ ರೀಸೇಲ್ ಮಾಡ್ತಾರೆ, ಅದನ್ನ ಸ್ಟಾಪ್ ಮಾಡಬೇಕು. ಎರಡನೇದು 25% ಅಂತ ಹೇಳಿದೀರಿ ಸಚಿವರು, ಅದಾಗೋದಿಲ್ಲ. ಅಡಿಷನಲ್ 25 ನಾವು ಲೆಟರ್ ಕಳಿಸಿದೀರಿ ಕೇಂದ್ರಕ್ಕೆ, ಅದನ್ನ ತೆಗೆದಾಕಿ ಎಷ್ಟು ನಾವು ಪ್ರೊಡ್ಯೂಸ್ ಮಾಡ್ತಾರೆ ರೈತರು ಅಷ್ಟನ್ನು ಖರೀದಿ ಮಾಡಬೇಕು. ಈಗ ರೇಟ್ ಜಾಸ್ತಿ ಆದ್ರೆ ನಿಮ್ಮ ಹತ್ರ ಯಾರು ಬರಲ್ಲ, ಆಯ್ತು ಬರ್ತಾರೆ. ಆಗ ದಯಮಾಡಿ ಕೇಂದ್ರಕ್ಕೆ ಮತ್ತೊಂದು ಲೆಟರ್ ನಾವು ದಯಮಾಡಿ ಬರೀಬೇಕು. ಈ 25% ರಿಸ್ಟ್ರಿಕ್ಷನ್ ತೆಗೆದಾಕಿ ಯಾವ ರೈತ ಎಷ್ಟು ಬೆಳೀತಾನೆ ಅಷ್ಟು ಖರೀದಿ 13 ಜಿಲ್ಲೆಯನ್ನು ಖರೀದಿ ಮಾಡಲಿಕ್ಕೆ ದಯಮಾಡಿ ಪರ್ಮಿಷನ್ ಕೊಡಬೇಕು ಅಂತ ಕೇಂದ್ರ ಸರ್ಕಾರ ತಾವು ಮನವಿ ಮಾಡಬೇಕು ಅಂತ ಹೇಳ್ತಾ ಇದ್ವಿ. ಬೇಕಾದ ತಾವು ಒಂದು ಸಭೆ ಕರೀರಿ ಶಿವಲಿಂಗೇಗೌಡ ಹೇಳಿದಾಗೆ, ವಿಷಯ ಡಿಸ್ಕಸ್ ಇನ್ ಡೀಟೇಲ್. ಯಾತಕ್ಕೆ ಬಾಬ ನಿಮ್ಗೆ ಅದು ಕೊಬ್ಬರಿ ಖರೀದಿದ್ರ ಬಗ್ಗೆ ನಿಮ್ಗೆ ಆ ಕಡೆ ಭಾಗದಲ್ಲಿ ಅಲ್ಲ ಅಂದ್ರೆ ಅದು ಅನುಭವ ಇಲ್ಲ ನಿಮ್ಗೆ. ಇಲ್ಲಿ ನಮಗೆ ಸಮಸ್ಯೆ ಏನು ಅಂದ್ರೆ ಆನ್ ಕಾಂಟ್ರಾಕ್ಟ್ ಮೇಲೆ ತಗೋತಾರೆ ಔಟ್ ಸೋರ್ಸಸ್, ಅವ್ರು ಊರೂರ್ವಾಗಿ ಮಾಡವನೆ, ಕೆಲವು ಊರೂರ್ವಾಗಿ ಮಾಡವನೆ, ದುಡ್ಡು ಈಶನು ಅವರೇನು 1,000 ಕೊಡಗಲ್ಲ, 500 ಕೆಲ ಮಾರ್ಕೆಟ್ ತರ ಔಟ್ ಸೋರ್ಸಸ್ ಅದು ಆಗ್ಬಾರ್ದು. ನಮ್ಮ ಶೆಳಕ್ ಸೇರಿಯವರು ಹೇಳಿದಾಗೆ ಸ್ಟಾಪ್ ಮಾಡಿ ಅಂತ ಹೇಳಿದ್ರೆ ಈಗಾಗಲೇ ಪಾಪ ಬಹಳ ಜನ ಡ್ರೈ ಆಗ್ತದೆ, ಅದು ಕೌಟ್ ಆಗ್ಬಿಡ್ತದೆ, ಕೌಟ್ ಆದ್ರೆ ವೆಯ್ಟ್ ಕಡಿಮೆ ಆಗ್ತದೆ. ಹಾಗಾಗಿ ಮಾಡಿ ಈ ರಿಸ್ಟ್ರಿಕ್ಷನ್ ತೆಗೆದಾಕಿ 365 ಡೇಸ್ ಎಷ್ಟಿದೆ ಸ್ಟಾಕ್ ಅಷ್ಟು ಖರೀದಿ ಮಾಡ್ಲಿಕ್ಕೆ ದಯಮಾಡಿ ಕೇಂದ್ರ ಸರ್ಕಾರಕ್ಕೆ ಬರೆದು ಒಂದು ಪರ್ಮಿಷನ್ ತಗೋಬೇಕು. ಏನ್ ನ್ಯೂನತೆ ಆಗಿದೆಯಲ್ಲ ಈ ನಮ್ಮ ನಪಾಡ್ನವರು ಅಲ್ಲ ಊರಲ್ಲಿ ಪಾರಲ್ಲಿ ಆಗಿದೆ ದೊಡ್ಡದು ಅಂತ ನಾನು ಹೇಳಕ್ಕಲ್ಲ, ಅವ್ರಿಗೇನಾಗಿದೆ ಅದನ್ನ ತೆಗಿಬೇಕು ಅಂದ್ರೆ ನೀವು ದಯಮಾಡಿ ಸೂಕ್ತವಾದ ಅಧಿಕಾರಿಗಳ ಬಗ್ಗೆ ಸ್ವಲ್ಪ ಚಾಟಿ ಬೀಸಬೇಕಾಗುತ್ತೆ. ಅಧಿಕಾರಿಗಳು ಸ್ಟ್ರಿಕ್ಟ್ ಆಗಿದ್ರೆ ಅದ್ರ ಬಗ್ಗೆ ಗಮನ ಕೊಟ್ಟಿದ್ದಾರೆ, ವಿವರಣೆ ಬೇಡ, ಸಲಹೆ ಕೊಟ್ಟರೆ ಆಯ್ತಲ್ಲ. ಸನ್ಮಾನ್ಯ ಸಭಾಧ್ಯಕ್ಷರ, ಒಂದೇ ನಿಮಿಷ ಸಡಕ್ ಕೃಷಿ ಮಾರುಕಟ್ಟೆ ಸಚಿವರು ಸಮರ್ಪಕವಾದ ನಾನು ಡಿಸ್ಕಷನ್ ಶುರುವಾದಾಗ ಇದ್ದಿದ್ದಿಲ್ಲ, ಆದ್ರೆ ನಿನ್ನೆ ನಾನು ಈ ಸಂದರ್ಭದಲ್ಲಿ ಇದ್ದೆ. ಇದರಲ್ಲಿ ಒಂದು ಜಸ್ಟ್ ರೆಕಾರ್ಡ್ ನಾನು ಸರಿ ಮಾಡ್ಲಿಕ್ಕೆ ರೆಕಾರ್ಡ್ ಸರಿ ಮಾಡ್ಲಿಕ್ಕೆ ಹೇಳ್ತೇನೆ. ನಿನ್ನೆ ಅದು ಕೇಂದ್ರ ಸರ್ಕಾರ ಅದನ್ನು ಖರೀದಿ ಮಾಡಬೇಕಂತ ಹೇಳ್ತಾ ಇದ್ರು. ಆಕ್ಚುಲಿ ಪದ್ಧತಿ ಏನಿದೆ, ಅದು ನಮ್ಮ ಎಪಿಎಂಸಿ ಅವರು ಖರೀದಿ ಮಾಡಬೇಕು, ಎಪಿಎಂಸಿ ಅವರು ಖರೀದಿ ಮಾಡಿ ರಾಜ್ಯ ಸರ್ಕಾರ ಖರೀದಿ ಮಾಡಿ ಅದನ್ನ ರಿಸಿಟ್ ಅನ್ನ ನಫೆಡ್ ಕೊಟ್ರೆ ನಫೆಡ್ ಪೇಮೆಂಟ್ ಮಾಡ್ತಾರೆ ಅಷ್ಟೇ. ಹಾಗಾಗಿ ಇದರಲ್ಲಿ ಖರೀದಿ ಮಾಡುವುದರಲ್ಲಿ ಅದೆಲ್ಲ ನಿನ್ನೇನಾದ್ರೂ ಗದ್ದಲ ಆಯ್ತು ಅಂತ ಹೇಳ್ತಾ ಇದ್ರಲ್ಲ, ನಮ್ಮ ರಾಜ್ಯ ಸರ್ಕಾರ ಮುತುವರ್ಜಿ ತಗೊಂಡು ಅದನ್ನ ಸರಿ ಮಾಡಬೇಕು. ಕೇಂದ್ರ ಸರ್ಕಾರ ಏನ್ ಮಾಡ್ಲಿಕ್ಕೆ ಆಗಲ್ಲ. ಸುರೇಶ್ ಸಭಾಧ್ಯಕ್ಷರ, ಇಷ್ಟು ಪ್ರಮಾಣದಲ್ಲಿ ತಗೊಳ್ಳಿ ಅಂತ ಅವರೇ ಆದೇಶ ಕೊಡಬೇಕು. ಇಷ್ಟು ಪ್ರಮಾಣದ ಕೊಬ್ಬರಿ ಎಷ್ಟಿದೆ ನಿಮ್ಮ ಹತ್ರ ಬೇಡಿಕೆ, ಇದು ಉತ್ಪತ್ತಿ, ಅದರಲ್ಲಿ 25% ಮಾತ್ರ ತಗೊಳಕ್ಕೆ ಅನುಮತಿ ಕೊಟ್ಟಿರ್ತಕ್ಕಂಥದ್ದು, ದಯಮಾಡಿ ಅದನ್ನು ತಿಳ್ಕೊಳ್ಳಿ. 25% ತಗೊಳಕ್ ಹೋದ್ರೆ ಪೂರ್ಣ ಪ್ರಮಾಣದಲ್ಲಿ ತಗೊಳಿದ್ರೆ ಅವ್ರು ತಗೋತಾರೆ. ಅಲ್ಲ ಯಾರೋ ಅವರು ಹೋಯ್ತಲ್ಲ ಬೆಲ್ಲ ಆದೇಶ ಬಂದಾಯ್ತು ಅಂತ ಸುರೇಶ್ ಅದನ್ನ ಚರ್ಚೆ ಮಾಡ್ತೇನೆ, ಚರ್ಚೆ ಮಾಡಿ ಸದನವನ್ನು 2 ಗಂಟೆ 4 ನಿಮಿಷ ಮುಂದೂಡಲಾಗಿದೆ.